ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಡಿ ಆರ್ ಡಿಒ ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ ವ್ಯಾಕೆನ್ಸೀಸ್ ಎಷ್ಟಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಎಷ್ಟು ಸಂಬಳ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಡಿ ಯಾಕೆ ವಿಡಿಯೋದಲ್ಲಿ ಎಲ್ಲಾದ್ನ ಕವರ್ ಮಾಡಿರೋಕಾಗಲ್ಲ ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಓವರ್ ವ್ಯೂವ್ನ ನೋಡೋದಾದ್ರೆ ಆರ್ಗನೈಸೇಷನ್ ನೇಮ್ ಬಂದು ಡಿ ಆರ್ ಒ ರ್ಯಾಕ್ ರ್ಯಾಕ್ ಅಂದ್ರೆ ರೆಕ್ರೂಟ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಸೆಂಟರ್ ನಂಬರ್ ಆಫ್ ಪೋಸ್ಟ್ ಎಷ್ಟು ವ್ಯಾಕೆನ್ಸಿ ಇದೆ ಅಂದ್ರೆ ನೂರ ಎಂಬತ್ತೊಂದು ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಎಲ್ಲರೂ ಆಗಿರ್ಬೋದು ಪೋಸ್ಟ್ ನೇಮ್ ಬಂದು ಸೈಂಟಿಸ್ಟ್ ಬಿ ಸ್ಯಾಲ್ರಿ ಬಂದು ಐವತ್ತಾರು ಸಾವಿರದ ನೂರಿಂದ ಒಂದು ಲಕ್ಷದವರೆಗೂ ಇರುತ್ತೆ ಇನ್ನು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲವತ್ತೊಂಬತ್ತು ವ್ಯಾಕೆನ್ಸಿ ಇದೆ ಮೆಕಾನಿಕಲ್ ಇಂಜಿನಿಯರಿಂಗ್ ನಲವತ್ನಾಲ್ಕು ವ್ಯಾಕೆನ್ಸಿ ಇದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೂವತ್ನಾಲ್ಕು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಐದು ಮೆಟೀರಿಯಲ್ ಇಂಜಿನಿಯರಿಂಗ್ ಆರ್ ಮೆಟೀರಿಯಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ ಮೆಟಲರ್ಜಿ ಇಂಜಿನಿಯರಿಂಗ್ ಹತ್ತು ವೇಕೆನ್ಸಿ ಇದೆ ಇನ್ನು ಫಿಸಿಕ್ಸ್ ಹತ್ತು ವೇಕೆನ್ಸಿ ಕೆಮಿಸ್ಟ್ರಿ ಐದು ವ್ಯಾಕೆನ್ಸಿ ಕೆಮಿಕಲ್ ಇಂಜಿನಿಯರಿಂಗ್ ಹದಿಮೂರು ವೇಕೆನ್ಸಿ ಏರೋನಾಟಿಕಲ್ ಆರ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಏಳು ವೇಕೆನ್ಸಿ ಮ್ಯಾಥಮೆಟಿಕ್ಸ್ ಎರಡು ಸಿವಿಲ್ ಇಂಜಿನಿಯರಿಂಗ್ ಎರಡು ವ್ಯಾಕೆನ್ಸಿ ಇದೆ ಇನ್ನು ಈ ಪೋಸ್ಟ್ ಗಳಿಗೆ ಬೇಕಾಗಿರೋ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನೀವು ಬಿಇ ನ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಹಾಗೆ ಇ ಸಿ ಅಲ್ಲಿ ನೀವು ವ್ಯಾಲಿಡ್ ಗೇಟ್ ಸ್ಕೋರ್ ನ ತಗೊಂಡಿರ್ಬೇಕು ಅಥವಾ ಇದಕ್ಕೆ ಈಕ್ವಲ್ ಇರೋದ್ರಲ್ಲಿ ಇಂಜಿನಿಯರಿಂಗ್ ನ ಮಾಡಿರಬೇಕು ಅದಕ್ಕೆ ಈಕ್ವಲ್ ಇರೋದು ಯಾವ್ದು ಅಂತ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಇದೆ ಅದ್ರಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಆ ನೋಟಿಫಿಕೇಶನ್ ಅಲ್ಲಿ ಯಾವ ತರ ಇದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಈ ತರ ಈಕ್ವಲ್ ಅಂಡ್ ಅಕ್ಸೆಪ್ಟಬಲ್ ಸಬ್ಜೆಕ್ಟ್ ಆಫ್ ಎಸೆನ್ಶಿಯಲ್ ಕ್ವಾಲಿಫಿಕೇಶನ್ ಡಿಗ್ರಿ ಒಂದು ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಬಿಇ ಮಾಡಿರ್ಬೇಕು ಅಥವಾ ಇದ್ರಲ್ಲಿ ಇಷ್ಟರಲ್ಲಿ ಯಾವ್ದ್ರಲ್ಲಾರು ಬಿಇ ಮಾಡಿದ್ರು ಕೂಡ ಆಗುತ್ತೆ ಹಾಗೆ ವ್ಯಾಲಿಡ್ ಗೇಟ್ ಸ್ಕೋರ್ ಇರಬೇಕು ಇನ್ನು ಮೆಕಾನಿಕಲ್ ಇಂಜಿನಿಯರಿಂಗ್ ಇದಕ್ಕೆ ನೋಡೋದಾದ್ರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಿ ಎ ಮಾಡಿರ್ಬೇಕು ಹಾಗೆ ವ್ಯಾಲಿಡ್ ಗೇಟ್ ಸ್ಕೋರ್ ನ ಪಡ್ಕೊಂಡಿರ್ಬೇಕು ಅಥವಾ ಈಕ್ವಲೆಂಟ್ ಯಾವ್ದಾರು ಈ ಸಬ್ಜೆಕ್ಟ್ ಗೆ ಈಕ್ವಲೆಂಟ್ ಇರೋದನ್ನ ಮಾಡಬಹುದು ಅದು ನೋಟಿಫಿಕೇಶನ್ ಇದೆ ನೋಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ ಸಿ ಎಸ್ ಎಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಇನ್ನು ಎಲೆಕ್ಟ್ರಿಕಲ್ ಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಗೆ ಮುಗಿಸಿರ್ಬೇಕು ಸೊ ಇಲ್ಲಿ ಯಾವ್ದು ಇಂಜಿನಿಯರಿಂಗ್ ಪೋಸ್ಟ್ ಇದೆ ಅದೇ ಸಬ್ಜೆಕ್ಟ್ ಅಲ್ಲಿ ಬಿ ಅಥವಾ ಬಿ ಟೆಕ್ ನ ಮಾಡಿರಬೇಕು ಇನ್ನು ಫಿಸಿಕ್ಸ್ ಗೆ ನೋಡೋದಾದ್ರೆ ಫಿಸಿಕ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿನ ಸೈನ್ಸ್ ಅಲ್ಲಿ ಮಾಡಿರಬೇಕು ಅಂದ್ರೆ ಎಮ್ ಎಸ್ ಸಿ ಮಾಡಿರಬೇಕು ಮತ್ತು ಗೇಟ್ ಸ್ಕೋರ್ ಫಿಸಿಕ್ಸ್ ಅಲ್ಲಿ ವ್ಯಾಲಿಡ್ ಗೇಟ್ ಸ್ಕೋರ್ ಇರಬೇಕು ಇನ್ನು ಕೆಮಿಸ್ಟ್ರಿ ನೋಡೋದಾದ್ರೆ ಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಇನ್ನು ಕೆಮಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಗೆ ಸಬ್ಜೆಕ್ಟ್ ನೇ ಓದಿರಬೇಕು ಇನ್ನು ಮ್ಯಾಥಮೆಟಿಕ್ಸ್ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಗೆ ಬಿ ಎ ಆರ್ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು ಮತ್ತು ಇವೆಲ್ಲದಕ್ಕೂ ಕೂಡ ವ್ಯಾಲಿಡ್ ಗೇಟ್ ಸ್ಕೋರ್ ಇರಲೇಬೇಕು ಅಂದ್ರೆ ನೀವು ಗೇಟ್ ಬರೆದು ವ್ಯಾಲಿಡ್ ಗೇಟ್ ಸ್ಕೋರ್ ನ ತಗೊಂಡಿದ್ರೆ ಅಷ್ಟೇ ಇದಕ್ಕೆ ಅಪ್ಲೈ ಮಾಡಬಹುದು ಇನ್ನು ಕ್ಯಾಟಗರಿ ವೈಸ್ ಏಜ್ ಲಿಮಿಟ್ ನೋಡೋದಾದರೆ ನೋಡೋದಾದ್ರೆ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ಗೆ ಗೆ ಇಪ್ಪತ್ತೆಂಟು ವರ್ಷದ ಒಳಗೆ ಇದ್ದರೆ ಅಷ್ಟೇ ಅಪ್ಲೈ ಮಾಡಬಹುದು ಇನ್ನು ಸಿ ಅವರಿಗೆ ಮೂವತ್ತೊಂದು ವರ್ಷದ ಒಳಗಿದ್ರೆ ಅಪ್ಲೈ ಮಾಡಬಹುದು ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತ್ ಮೂರು ವರ್ಷದೊಳಗಿದ್ರೆ ಅಪ್ಲೈ ಮಾಡಬಹುದು ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಸಿ ಇ ಡಬ್ಲ್ಯೂ ಎಸ್ ಅವರಿಗೆ ಅಪ್ಲಿಕೇಶನ್ ಫೀ ಬಂದು ನೂರು ರೂಪಾಯಿ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವರಿಗೆ ಯಾವುದೇ ತರಹದ ಫೀಸ್ ಇರೋದಿಲ್ಲ ಈ ಅಪ್ಲಿಕೇಶನ್ ಫೀಸ್ ನ ಬಂದು ಆನ್ಲೈನ್ ಮುಖಾಂತರ ಪೇ ಮಾಡೋದಿರುತ್ತೆ ಅಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಯಾವ್ದಾರು ಆಗಿರ್ಬೋದು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನಿಮ್ಮ ಗೇಟ್ ಸ್ಕೋರ್ ಮೇಲೆ ನಿಮ್ದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತು ನಿಮ್ಗೆ ಇಂಟರ್ವ್ಯೂ ನ ತಗೊತಾರೆ ಈ ಗೇಟ್ ಸ್ಕೋರ್ದು ಇಷ್ಟು ಪರ್ಸೆಂಟೇಜ್ ಅಂತ ಇಂಟರ್ವ್ಯೂ ಇಷ್ಟು ಪರ್ಸೆಂಟೇಜ್ ಅಂತ ತಗೊಂಡು ಯಾರ್ದು ಅಲ್ಲಿ ಇರುತ್ತೆ ಅವ್ರಿಗೆ ಆಫರ್ ಕೊಡ್ತಾರೆ ಇನ್ನು ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದ್ರೆ ಐವತ್ತಾರು ಸಾವಿರದ ನೂರಿಂದ ಒಂದು ಲಕ್ಷದವರೆಗೆ ಇದರಲ್ಲಿ ಸಂಬಳ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ಈ ಅಪ್ಲೈ ಮಾಡಿದ್ರು ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಇದರಲ್ಲಿ ಏನು ಅಂದ್ರೆ ನೀವು ಡಿ ಆರ್ ಡಿಒ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಅಂದ್ರೆ ಈ ನೋಟಿಫಿಕೇಶನ್ ನ ಓಪನ್ ಮಾಡ್ಬಿಟ್ಟು ಅದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅಲ್ಲಿಂದ ಅಪ್ಲೈ ಮಾಡಬಹುದು ಅದು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ರ್ಯಾಕ್ ರೆಕ್ರೂಟ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಸೆಂಟರ್ ಡಿ ಆರ್ ಡಿ ಓದು ಒಂದು ವೆಬ್ಸೈಟ್ ಈ ವೆಬ್ಸೈಟ್ಗೆ ಬಂದ್ಬಿಟ್ಟು ಈ ಈ ನೋಟಿಫಿಕೇಶನ್ದು ನಂಬರ್ ಎಷ್ಟು ಅಂತ ನೋಡಿ ಅಡ್ವರ್ಟೈಸ್ಮೆಂಟ್ ನಂಬರ್ ಬಂದು ಒನ್ ಈ ಒನ್ ಎಲ್ಲಿದೆ ಅಂತ ನೋಡಿ ಇಲ್ಲಿದೆ ಸೊ ಇಲ್ಲಿ ಯಾವಾಗ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ ಆವಾಗ ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಈ ಥರ ಯಾವಾಗ ಇಲ್ಲಿ ತೋರಿಸುತ್ತೆ ಆವಾಗ ಅಪ್ಲೈ ಮಾಡ್ಬೋದು ಸೊ ಅದನ್ನ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬಿಡ್ತಾರೆ ಸೊ ಅಪ್ಲೈ ಆನ್ಲೈನ್ ಅಂತ ಬರುತ್ತಲ್ಲ ಅದಾಗಿ ಇಪ್ಪತ್ತೊಂದು ದಿನದವರೆಗೆ ನಿಮ್ಗೆ ಟೈಮ್ ಕೊಡ್ತಾರೆ ಅಪ್ಲೈ ಮಾಡೋಕೆಲ್ಲ ಮತ್ತು ಫೀಸ್ ನ ಪೇ ಮಾಡಕ್ಕೋಸ್ಕರ ಸೊ ಯಾರೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೀರಾ ಡಿ ಓಗೆ ಅಪ್ಲೈ ಮಾಡಬೇಕು ಅಂತ ಇದೀರಾ ಗೇಟ್ ನ ಬರ್ದಿದೀರಾ ಅವರು ಅವಾಗ ಅವಾಗ ಈ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಈ ಅಪ್ಲೈ ಆನ್ಲೈನ್ ಅಂದ್ರೆ ಅಪ್ಲಿಕೇಶನ್ ನ ಬಿಡಬಹುದು ಇಪ್ಪತ್ತೊಂದು ದಿನದೊಳಗೆ ನೀವು ಹಾಕ್ಬೇಕಿರುತ್ತೆ ಇನ್ನು ಈ ನೋಟಿಫಿಕೇಶನ್ ನೋಡೋದಾದ್ರೆ ನಿಮಗೆ ತುಂಬಾ ಮಾಹಿತಿ ಸಿಗುತ್ತೆ ಕೆಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಮತ್ತೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಈಕ್ವಲ್ ಎಂಟ್ ಸಬ್ಜೆಕ್ಟ್ಸ್ ಇದೆ ಮತ್ತೆ ಇನ್ನು ಯಾವ ತರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಇನ್ನು ಗೇಟ್ ಅಲ್ಲಿ ಎಷ್ಟು ಇರಬೇಕು ಅದೆಲ್ಲ ಕೂಡ ಇನ್ನು ಯಾವ್ಯಾವ ಡಾಕ್ಯುಮೆಂಟ್ ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲೋಡ್ ಮಾಡಬೇಕು ಅದ್ರ ಬಗ್ಗೆನು ಇಲ್ಲಿ ಮಾಹಿತಿ ಇದೆ ಸೊ ಈ ನೋಟಿಫಿಕೇಶನ್ ಓದೋದು ತುಂಬಾ ಇಂಪಾರ್ಟೆಂಟ್ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಈ ಡಿ ಆರ್ ಡಿಒ ರಾಕ್ ನೋಟಿಫಿಕೇಶನ್ ಬಿಟ್ಟಿರೋದು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇನ್ನು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಡೇಟ್ ಬಂದು ಇನ್ನು ಬಿಟ್ಟಿಲ್ಲ ಹಾಗೆ ಅದೇ ಹೇಳ್ದಾಗೆ ನೀವು ಆ ವೆಬ್ಸೈಟ್ ಅಲ್ಲಿ ಯಾವಾಗ ಒಂದ್ಸಲ ಚೆಕ್ ಮಾಡಿ ಇಲ್ಲ ಅಂದ್ರೆ ನಾವೇ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೆ ಈ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಬಂದು ಯಾವಾಗ ಬಿಟ್ಟಿರ್ತಾರೆ ಅದರಿಂದ ಇಪ್ಪತ್ತೊಂದು ದಿನ ಟೈಮ್ ಇರುತ್ತೆ ಅಪ್ಲೈ ಮಾಡೋಕ್ಕೆ ಸೊ ಯಾರೆಲ್ಲ ಗೇಟ್ ಬರ್ದಿದಿರಾ ಇದರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು ಡಾಕ್ಯುಮೆಂಟ್ ಆ ನೋಟಿಫಿಕೇಶನ್ ಓದಿ ಡಾಕ್ಯುಮೆಂಟ್ನೆಲ್ಲ ರೆಡಿ ಆಗಿಟ್ಕೊಂಡಿರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು